ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮೂರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆಗಳ ಸಮಸ್ಯೆಗಳು, ಇವುಗಳಿಗೆ ಕಾರಣಗಳು ಹಾಗೂ ಇವುಗಳ ಪರಿಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆ ಅಂತಕ್ಕಂಥದ್ದು ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನು ಗಮನಿಸೋದಾದರೆ, ಒಂದು ಪೋಷಕಾಂಶ ಇರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡದೇ ಇರೋದು, ಪೋಷಕಾಂಶಗಳ ಕೊರತೆಯಿಂದ ಬರತಕ್ಕಂಥ ಸಮಸ್ಯೆ ಇದಾಗಿದೆ. ಎರಡನೇದು, ಎಷ್ಟೇ ಪೋಷಕಾಂಶಗಳಿರುವ ಆಹಾರವನ್ನು ತಿಂದರೂ ಕೂಡ ಈ ಸಮಸ್ಯೆ ಬರಲಿಕ್ಕೆ ಕಾರಣ ಅಂದರೆ ಆಹಾರ ತಿಂದ ಮೇಲೆ ಶರೀರಕ್ಕೆ ಅಬ್ಸಾರ್ಬ್ಷನ್ ಆಗ್ತಕ್ಕಂಥ ಒಂದು ಶಕ್ತಿ ಇರೋದಿಲ್ಲ. ಅಬ್ಸಾರ್ಬ್ ಆಗ್ತಕ್ಕಂಥ ಶಕ್ತಿಯನ್ನು ನಮ್ಮ ಶರೀರ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಶರೀರ ಕಳ್ಕೊಂಡಿರ್ತದೆ. ಹಾಗೆ ಮತ್ತೊಂದಿಷ್ಟು ಕಾರಣಗಳನ್ನು ನೋಡೋದಾದರೆ, ಕೆಲವು ಜನರಿಗೆ ಹೆರಿಡಿಟ್ರಿ ಇಂತಹ ಸಮಸ್ಯೆಗಳು ಬರ್ತವೆ. ಇನ್ನೂ ಕೆಲವು ಸಂದರ್ಭದಲ್ಲಿ ನಿದ್ರಾಹೀನತೆ ಸಮಸ್ಯೆಯಿಂದ ಇಂತಹ ಸಮಸ್ಯೆಗಳು ಹೆಚ್ಚಾಗ್ತವೆ. ಮಾನಸಿಕ ಒತ್ತಡಗಳಿಂದ ಶರೀರದಲ್ಲಿ ಹಾರ್ಮೋನ್ ವ್ಯತ್ಯಾಸಗಳು ಉಂಟಾಗಿ ಇಂತಹ ನರ ದೌರ್ಬಲ್ಯತೆಯ ಸಮಸ್ಯೆ, ಸುಸ್ತು, ನಿಶಕ್ತಿ, ನಿತ್ರಾಣದ ಸಮಸ್ಯೆಗಳು ಹೆಚ್ಚಾಗ್ತವೆ. ಹಾಗೂ ವ್ಯಾಯಾಮರಹಿತವಾಗಿರುವ ಜೀವನ, ಶರೀರದ ದೈಹಿಕ ಪರಿಶ್ರಮ ಇಲ್ಲದೆ ಇರತಕ್ಕಂಥ ಜೀವನ ಪದ್ಧತಿ, ಯಾವಾಗ ಶರೀರ ಪರಿಶ್ರಮವೇ ಇಲ್ಲದೆ ಇರತಕ್ಕಂಥ ಸ್ಥಿತಿಯನ್ನು, ಅಂದರೆ ಮನೆಯಲ್ಲಿ ಕೂರೋದು, ಆಫೀಸಲ್ಲಿ ಕೂರೋದು, ಕಾರಲ್ಲೂ ಕೂರೋದು, ಇಂತಹ ಜೀವನ ಪದ್ಧತಿಯನ್ನು ನಮ್ಮ ಶರೀರದಲ್ಲಿ ನಾವು ಯಾರಿಗೆ ಇಂತಹ ಶರೀರದಲ್ಲಿ ಇಂತಹ ಸಮಸ್ಯೆಗಳು ಇರ್ತವೆ, ಯಾರು ಇಂತಹ ಒಂದು ಜೀವನ ಪದ್ಧತಿಯನ್ನು ನಡೆಸ್ತಾ ಇರ್ತಾರೆ ಅಂಥವ್ರಿಗೆ ಏನಾಗ್ತದೆ ಅಂತೇಳಿದರೆ, ಶರೀರದ ಒಳಗಡೆ ಶಕ್ತಿಯ ಕ್ರಿಯಾಶೀಲತೆ ಕಮ್ಮಿ ಆಗ್ತದೆ, ಅವ್ರಿಗೂ ಕೂಡ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆ ಬರ್ತದೆ. ಇನ್ನು ಅತಿಯಾಗಿ ಶ್ರಮ ವಹಿಸೋದು ಕೂಡ ಇಂತಹ ಸಮಸ್ಯೆ ಕಾರಣ. ಅಂದರೆ ಅತಿಯಾಗಿ ಶ್ರಮನೂ ಬೇಡ, ಅತಿಯಾಗಿ ಶ್ರಮ ಇಲ್ಲದೆ ಇರತಕ್ಕಂಥ ಒಂದು ಜೀವನನೂ ಬೇಡ. ಮಧ್ಯಮಗತಿಯಲ್ಲಿ ನಾವು ಜೀವನವನ್ನು ಸಾಗಿಸೋದು ಜೀವನದ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮೂಲ ಶಕ್ತಿ ಆಗ್ತದೆ. ಅದಕ್ಕೆ ಬುದ್ಧದೇವ ಒಂದು ಕಡೆ ಹೇಳ್ತಾರೆ, ಹೆಚ್ಚು ಹೇಳಿದರೆ ಹರಿದು ಹೋಗ್ತದೆ, ಸಡಿಲ ಬಿಟ್ಟರೆ ನಾದ ಬರೋದಿಲ್ಲ ಅಂತೇಳಿ. ಈ ಎಲ್ಲ ಕಾರಣಗಳಿಂದ ನರ ದೌರ್ಬಲ್ಯತೆ, ಸುಸ್ತು, ನಿಶಕ್ತಿ ಬಂದಿರುತ್ತೆ. ಅದಕ್ಕೆ ಸಹಜವಾಗಿ 8 ತಾಸು ನಿದ್ದೆ ಬೇಕು ಮನುಷ್ಯನಿಗೆ. ನಿದ್ರೆ ಕೊರತೆಯಿಂದನೂ ಕೂಡ ಕೆಲವು ಜನ ನಿದ್ರೆ ಕಮ್ಮಿ ಮಾಡಿದಾಗ ನೋಡಿ, ಈ ಶರೀರ ಹಿಂಗೆ ಗಡಗಡಗಡ ನಡುಗ್ತಾ ಇರ್ತದೆ. ಯಾಕಂದರೆ ಶರೀರದ ಒಳಗಿರ್ತಕ್ಕಂಥ ಅಸಮತೋಲನಗಳನ್ನು ಸರಿಪಡಿಸಿ ಶರೀರದಲ್ಲಿ ಏನೇ ಒಂದು ರಿಪೇರಿ ಕೆಲಸ ಇದ್ದರೂ ಕೂಡ ರಾತ್ರಿ ನಿದ್ರೆಯಲ್ಲೇ ನಡೀಬೇಕು. ಎಲ್ಲ ಏನೇ ಔಷಧಿ ತೆಗೆದುಕೊಂಡ್ರೂ ಕೂಡ ಅದು ಶರೀರಕ್ಕೆ ಹೊಂದ್ಕೊಳ್ಳಿಕ್ಕೆ ರಾತ್ರಿಯ ವಿಶ್ರಾಂತಿ, ನಿದ್ರೆ ಬಹಳ ಮುಖ್ಯ. ನೀವೇನೇ ಶರೀರದಲ್ಲಿ ಆ ಒಂದು ಪೋಷಕಾಂಶಗಳು ಸರಿಯಾಗಿ ಸಕಾರಾತ್ಮಕವಾಗಿ ಶರೀರವನ್ನು ತಲುಪಬೇಕು. ಶರೀರದಲ್ಲಿ ATP ಅಂತ ಇರ್ತದೆ, ಆ ATP ಅಂಶ, ಆ ಶಕ್ತಿಯ ಅಂಶ ಏನಾಗಬೇಕು, ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಶಕ್ತಿ ನಮ್ಮ ಶರೀರದ ಒಳಗಡೆ, ಶರೀರದ ಜೀವಕೋಶಗಳೊಳಗಡೆ ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತೇಳಿದ್ರೆ ವಿಶ್ರಾಂತಿ, ನಿದ್ರೆ, ರಿಲ್ಯಾಕ್ಸೇಷನ್, ಇದು ಬಹಳ ಮುಖ್ಯ. ಅದನ್ನು ನಾವು ಜೀವನದಲ್ಲಿ, ನಿದ್ರೆಗೆ ಯಾರಿಗೆ ಕೊರತೆ ಬಂದಿರ್ತದೆ ಅವರ ಜೀವನದಲ್ಲಿ ತುಂಬ ದೊಡ್ಡ ಬಡವರು ಅಂತ ಹೇಳ್ಬೋದು. ಅದಕ್ಕೆ ನಿದ್ರಾಹೀನತೆಯ ಸಮಸ್ಯೆಯಿಂದನೇ ಮುಖ್ಯವಾಗಿ ಇಂಥ ಸಮಸ್ಯೆ ಬರೋದ್ರಿಂದ 8 ತಾಸು ನಿದ್ದೆ ಬರಬೇಕು. ಹಾಗೆ ಗಾಢವಾಗಿ ನಿದ್ದೆ ಬರ್ತಾರೆ, ಆ ವ್ಯವಸ್ಥೆ ಮಾಡಬೇಕು. ನಿದ್ದೆ ಬರಬೇಕಂದ್ರೆ ರಾತ್ರಿ ಮೊಬೈಲ್ ನೋಡೋದು, TV ನೋಡೋದನ್ನೆಲ್ಲ ಬಿಡಬೇಕು. ರಾತ್ರಿ ಸ್ವಲ್ಪ ಸ್ನಾನ ಮಾಡಿ ಮಲಗೋದ್ರಿಂದ ಚೆನ್ನಾಗಿ ನಿದ್ದೆ ಬರ್ತದೆ.
ಮೊಬೈಲ್ ನೋಡೋದನ್ನು ಮಲಗೋದಕ್ಕಿಂತ 4 ತಾಸು ನೀವು ಬಿಟ್ಬಿಡಿ. ಫಸ್ಟ್ ದಿವಸದಿಂದ ನಿಮ್ಮ ಮೊದಲನೇ ದಿವಸದಿಂದ ನಿಮಗೆ ಗಾಢವಾಗಿ ನಿದ್ದೆ ಬರ್ತದೆ. ನಿದ್ರೆಯ ಸುಖ ಯಾರು ಅನುಭವಿಸ್ತಾರೆ ಅವ್ರ ಜೀವನದಲ್ಲಿ ಶಕ್ತಿಯ ಕೊರತೆ ಯಾವತ್ತೂ ಆಗುವುದಿಲ್ಲ. ನಾವು ರಾತ್ರಿ ಮಲಗೋವರೆಗೂ ಮೊಬೈಲಲ್ಲೇ ಕಣ್ಣಿಟ್ಟಿರ್ತೇವೆ. ಯಾಕಂತ ಹೇಳಿದ್ರೆ ಆ ಒಂದು ಲೈಟ್ ಎಫೆಕ್ಟ್ ಏನಾಗುತ್ತೆ, ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಡೋಪೋಮಿನ್ ಹಾರ್ಮೋನ್ಸು ಆಮೇಲೆ ಮೆಲೋಟೋನಿನ್ ಹಾರ್ಮೋನ್ಸನ್ನು ಅಸಮತೋಲನಗೊಳಿಸಿ ನಮ್ಮ ಬಯೋಲಾಜಿಕಲ್ ಕ್ಲಾಕನ್ನು ಹಾಳು ಮಾಡಿ ನಮ್ಮ ಶರೀರದ ನರಗಳ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಸ್ಸತ್ವಗೊಳಿಸ್ತದೆ. ಶರೀರವನ್ನು ಶರೀರದ ಒಳಗಡೆ ಇರತಕ್ಕಂಥ ಆ ಒಂದು ನರ್ವ್ ಸೆಲ್ಸ್ಗಳನ್ನು ಸಂಪೂರ್ಣವಾಗಿ ಏನು ಮಾಡ್ತದೆ ಅಂತ ಹೇಳಿದರೆ ಹಾಳು ಮಾಡ್ತದೆ. ಅದಕ್ಕೆ ಮೊಬೈಲ್ ನೋಡೋದು, TV ನೋಡೋದು ಭಾಳ ಡೇಂಜರ್. ಹಿಂದಿನ ಜನ ಎಷ್ಟು ಶಕ್ತಿಶಾಲಿಗಳಿದ್ದರು ಅಂತೇಳಿದರೆ ಅದಕ್ಕೆ ಕಾರಣ ಈ ಮೊಬೈಲು TV ಬಳಕೆ ಇದ್ದಿಲ್ಲ ಹಿಂದೆ. ಬೇಗ ಮಲಗೋರು, ಬೇಗ ಹೇಳೋರು. ನೀವು ಮೊಬೈಲ್ TV ಒಂದು ಬಿಟ್ಟು ನೋಡಿ ಎಷ್ಟು ಗಾಢವಾಗಿ ನಿದ್ದೆ ಬರುತ್ತೆ, ಮತ್ತು ನಿಮ್ಮ ನರ ದೌರ್ಬಲ್ಯತೆ, ಸುಸ್ತು, ನಿಶಕ್ತಿ ಸಮಸ್ಯೆ ಎಷ್ಟು ಬೇಗ ಕಮ್ಮಿ ಆಗುತ್ತೆ ನೋಡಿ. ನೀವು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳದೆ ನೀವು ಯಾವುದೇ ಮನೆ ಮದ್ದು ಮಾಡಿಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಹಾಗೆಯೇ ಇವೆಲ್ಲ ಆದಮೇಲೆ ಒಂದಿಷ್ಟು ಪ್ರಾಣಾಯಾಮಗಳನ್ನು ಕೂಡ ನೀವು ಅಭ್ಯಾಸ ಮಾಡೋದು ಬೆಳಗ್ಗೆ ರೂಢಿ ಇಟ್ಕೊಳ್ಳಿ. ಸುಸ್ತು ನಿಶಕ್ತಿ ಭಾಳ ಬೇಗ ಕಮ್ಮಿ ಆಗುತ್ತೆ. ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ, ಇದನ್ನು ಮಾಡ್ತಾ ಹೋದರೆ ಶರೀರ ಶುದ್ಧವಾಗುತ್ತೆ. ಶರೀರ ಶುದ್ಧವಾಯಿತು ಅಂತ ಹೇಳಿದ್ರೆ ಶರೀರದಲ್ಲಿ ನರನಾಡಿಗಳ ಕ್ರಿಯಾಶೀಲತೆ ಹೆಚ್ಚಿಗೆ ಆಗಿ ಸುಸ್ತು ನಿಶಕ್ತಿ ಕಮ್ಮಿ ಆಗುತ್ತೆ, ಚುರುಕಾಗುತ್ತೆ ಶರೀರ. ಕೆಲವು ಜನ ಭಾಳ ಮಂದಿ ಇರ್ತಾರೆ, ಏನು ಕೆಲಸ ಮಾಡಲಿಕ್ಕೂ ಸುಸ್ತು ನಿಶಕ್ತಿ, ದೇಹ ಸ್ಪಂದನೆ ಮಾಡ್ತಾ ಇರೋದಿಲ್ಲ. ಕಾರಣ ಅಂದರೆ ಶರೀರದ ಒಳಗಿರ್ತಕ್ಕಂಥ ಆ ಒಂದು ನರಗಳ ಒಳಗೆ ಶಕ್ತಿಯ ಕೊರತೆ. ಅದಕ್ಕೆ ಕಾರಣ ಅಂದರೆ ನರನಾಡಿಗಳು ಏನಾಗಿರ್ತವೆ ಅಂದರೆ ಒಂಥರ ಜಂಗ್ ಹಿಡ್ದಂಗೆ ಆಗಿರ್ತವೆ. ಅದನ್ನು ಸ್ವಚ್ಛ ಮಾಡ್ತಕ್ಕಂಥ ಶರೀರದ ಜಂಗನ್ನು ಸ್ವಚ್ಛ ಮಾಡುವ ಮುದ್ರೆನೇ ಅಪಾನ ಮುದ್ರೆ. ಶರೀರ ಶುದ್ಧೀಕರಣದ ಜೊತೆಗೆ ಚುರುಕನ್ನು ಮಾಡ್ತದೆ. ಇದು ಶುಗರ್ಗೂ ಕೂಡ ಒಳ್ಳೆಯದೇ. ಶುಗರ್ ಇದ್ದವ್ರಿಗೂ ಕೂಡ ಸುಸ್ತು ನಿಶಕ್ತಿ ಜಾಸ್ತಿ ಇರ್ತದೆ. ಹೃದಯ ಸಮಸ್ಯೆ ಇದ್ದವ್ರಿಗೆ, ಶುಗರ್ ಇದ್ದವ್ರಿಗೆ, BP ಇದ್ದವ್ರಿಗೆ ಸುಸ್ತು ನಿಶಕ್ತಿ ಜಾಸ್ತಿ. ಅದಕ್ಕೆ ಈ ಮುದ್ರೆಯಲ್ಲಿ ತಾವು ಕಪಾಲಭಾತಿ ಮಾಡೋದು, ಹೃದಯದ ಸಮಸ್ಯೆ BP ಇರೋರು ನಿಧಾನ ಮಾಡಬೇಕು, ಉಳಿದಂತೆ ಇದನ್ನು 1 ಸೆಕೆಂಡ್ಗೆ ಒಂದು ಸರಿ ಮಾಡ್ಬೋದು. ಕಪಾಲಭಾತಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು. ಇದನ್ನು ಇದಾದಮೇಲೆ ನಾಡಿ ಶುದ್ಧಿ, 2 ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ಬಿಟ್ಟು 3ನೇ ಬಾರಿ ತೆಗೆದುಕೊಂಡು ಬಲಭಾಗದ ನಾಸಿಕಾಗ್ರ ಮುಚ್ಚಿ ಎಡಭಾಗದಿಂದ ಬಿಡೋದು ಉಸಿರನ್ನ, ಮತ್ತೆ ಎಡಭಾಗದಿಂದ ಶ್ವಾಸ ತೆಗೆದುಕೊಳ್ಳೋದು, ಬಲಭಾಗದಲ್ಲಿ ಬಿಡೋದು, ಮತ್ತೆ ಬಲಭಾಗದಲ್ಲಿ ತೆಗೆದುಕೊಳ್ಳೋದು, ಎಡಭಾಗದಲ್ಲಿ ಬಿಡೋದು. ಹೀಗೆ ಅನುಲೋಮ ವಿಲೋಮ ಮಾಡಬೇಕು ಪ್ರಾರಂಭದಲ್ಲಿ. ಆಮೇಲೆ ನಾಡಿ ಶುದ್ಧಿ ಅಂದರೆ ಉಸಿರಿನ ಒಳಗೆ ಹೊರಗೆ ಹೋಲ್ಡ್ ಮಾಡೋದು. ಅದನ್ನು ಆನಂತರದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು. ಈ ನಾಡಿ ಶೋಧನ ಅಂಥೇಳಿದ್ರೆ ಮೊದಲು ಅನುಲೋಮ ವಿಲೋಮ ಮೂಲಕ ಪ್ರಾರಂಭ ಮಾಡಿ ಆಮೇಲೆ ಪರಿಪೂರ್ಣ ನಾಡಿ ಶೋಧನೆ ಮಾಡೋದು ಒಳ್ಳೆಯದು. ಇದಾದಮೇಲೆ ಭ್ರಾಮರಿ ಪ್ರಾಣಾಯಾಮ. ಈ ಪ್ರಾಣಾಯಾಮವನ್ನು 10-15 ನಿಮಿಷ ಮಾಡೋದು. ಇದರಿಂದ ಮನಸ್ಸು ಪ್ರಸನ್ನವಾಗಿ ನಮ್ಮ ದೇಹದ ಒಳಗಿರ್ತಕ್ಕಂಥ ಮನಸ್ಸಿನ ಒಳಗಿರ್ತಕ್ಕಂಥ ಒತ್ತಡಗಳು ಕಮ್ಮಿ ಆಗಿ ಸುಸ್ತು ನಿಶಕ್ತಿ ಕಮ್ಮಿ ಆಗುತ್ತೆ. ಸುಸ್ತು ನಿಶಕ್ತಿ ಕಮ್ಮಿ ಆಗಲಿಕ್ಕೆ ಬಹಳ ಮುಖ್ಯವಾಗಿ ನಮ್ಮ ನರಗಳ ಒಂದು ಒತ್ತಡಗಳು, ಮಾಂಸಖಂಡಗಳ ಮೇಲಿರ್ತಕ್ಕಂಥ ಒತ್ತಡಗಳು, ಮನಸ್ಸಿನ ಮೇಲಿರ್ತಕ್ಕಂಥ ಒತ್ತಡಗಳು ಕಮ್ಮಿ ಆಗಬೇಕು. ಅದಕ್ಕೆ ಭ್ರಾಮರಿ ಪ್ರಾಣಾಯಾಮ ತುಂಬ ಒಳ್ಳೆಯ ಕೆಲಸ ಮಾಡ್ತದೆ. ಎಲ್ಲ ಪ್ರಾಣಾಯಾಮಗಳು ಶರೀರವನ್ನು ಏನು ಮಾಡ್ತವೆ ಅಂದರೆ ಲಘುತ್ವದಲ್ಲಿ ಕ್ರಿಯಾಶೀಲಗೊಳಿಸ್ತವೆ. ಲಘುವಾಗಿ ಶರೀರವನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿ ಪ್ರಾಣಾಯಾಮಕ್ಕಿದೆ. ಹಗುರ ಇರಬೇಕು ಶರೀರ ಅಂತ ಹೇಳಿದ್ರೆ, ತುಂಬ ಚುರುಕಿರಬೇಕಂದ್ರೆ ಪ್ರಾಣಶಕ್ತಿ ಬಹಳ ಮುಖ್ಯ. ಪ್ರಾಣಶಕ್ತಿ ಶರೀರದ ಒಳಗಿರ್ತಕ್ಕಂಥ ಪ್ರಾಣಮಯ ಕೋಶವನ್ನು ರಿಪೇರಿ ಮಾಡೋದ್ರ ಮೂಲಕ ಶರೀರದ ಜೀವಕೋಶಗಳೊಳಗಿರ್ತಕ್ಕಂಥ ಏನೇ ಒಂದು ಬ್ಲಾಕೇಜಸ್ಗಳಿರಲಿ, ಅಡೆತಡೆಗಳಿರಲಿ, ಅವನ್ನು ಶುದ್ಧೀಕರಣ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಜೀವಕೋಶಕ್ಕೆ ಬೇಕಾಗಿರುವ ಎಲ್ಲ ಪೂರಕ ಅಂಶಗಳನ್ನು, ಸತ್ವಗಳನ್ನು ಪ್ರಾಣಶಕ್ತಿಯ ಮೂಲಕನೇ, ಪೋಷಕಾಂಶಗಳ ಜೊತೆಗೆ ಪ್ರಾಣಶಕ್ತಿಯ ಮೂಲಕನೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಸುಸ್ತು ನಿಶಕ್ತಿ ಮತ್ತು ನರ ದೌರ್ಬಲ್ಯತೆಯನ್ನು ಸರಿ ಮಾಡಲಿಕ್ಕೆ ಪ್ರಾಣಾಯಾಮ ಭಾಳ ದೊಡ್ಡ ಕೆಲಸ ಮಾಡ್ತದೆ. ಪ್ರಾಣ ಆಹಾರವನ್ನಾಗಿ ಮಾಡಿಕೊಂಡು 1000+ ವರ್ಷ ಬದುಕಿದ್ದಾರೆ ಹಿಮಾಲಯದಲ್ಲಿನೂ.
ನಾವು ಒಂದು ಹೊತ್ತು ಊಟ ಇಲ್ಲಂದ್ರೆ ಒದ್ದಾಡ್ತಾ ಇರ್ತೇವೆ. ಆದರೆ ಪ್ರಾಣವನ್ನು ಆಹಾರವನ್ನಾಗಿ ಮಾಡ್ಕೋಬಹುದು, ಉಸಿರನ್ನು ಕೂಡ ಆಹಾರವನ್ನಾಗಿ ಮಾಡ್ಕೋಬಹುದು ಅಂತಕ್ಕಂಥ ವಿದ್ಯೆ ಯೋಗದಲ್ಲಿದೆ. ಯೋಗದಲ್ಲಿ ಕೆಲವೊಂದಿಷ್ಟು ಸಿದ್ಧಿಗಳು ಬರ್ತವೆ. ಆ ಸಿದ್ಧಿ ಮಾಡಿಕೊಂಡ್ರೆ ಊಟನೇ ಬೇಡ, ನೀರೂ ಬೇಡ, ಬರೀ ಗಾಳಿಯಲ್ಲಿರ್ತಕ್ಕಂಥ ಆಹಾರವನ್ನ, ಗಾಳಿಯಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಹೀರಿಕೊಂಡು ಸಾವಿರಾರು ವರ್ಷ ಬದುಕಬಹುದು. ಅವತಾರ್ ಬಾಬಾಜಿ ಅಂತಿದ್ದಾರೆ, ಅವರು ಸಾವಿರಾರು ವರ್ಷ ಬದುಕಿದ್ದಾರೆ. ಅವರು ಒಬ್ಬೇ ಒಬ್ಬ ಮಹಾನ್ ತಪಸ್ವಿಗೆ ಅವರು ದರ್ಶನವನ್ನು ಕೊಟ್ಟಿರ್ತಕ್ಕಂಥವ್ರು. ಸುಮ್ ಸುಮ್ಮನೆ ಬೇರೆಯವರೆಲ್ಲ ಹೇಳ್ತಾರೆ ನಮಗೆ ಕೊಟ್ಟರು ದರ್ಶನ, ಅವ್ರು ಕೊಟ್ರು ಇವ್ರಿಗೆ ಕೊಟ್ರು ಅಂತೇಳಿ, ಅದೆಲ್ಲ ಸುಳ್ಳು ಕತೆಗಳು ಅಂತ ನಾವು ಸರಿಯಾಗಿ ತಿಳ್ಕೋಬೇಕು. ಅದಕ್ಕೆ ಈ ಒಂದು ಯೋಗದಲ್ಲಿ ಸಿದ್ಧಿಗಳಿದ್ದಾವೆ. ಅವು ಸಿದ್ಧಿ ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ನಮಗೆ ಜೀವನದಲ್ಲಿ ಸುಸ್ತು ನಿಶಕ್ತಿ ಇಲ್ಲದೆ ನಾವು ಆರೋಗ್ಯವಾಗಿ ಬದುಕಬೇಕಂದ್ರೆ ಈ ಪ್ರಾಣಾಯಾಮ ಇಷ್ಟು ಮಾಡಿದರೆ ಸಾಕು ಅಲ್ವಾ? ಇದಿಷ್ಟು ಮಾಡಬೇಕು. ಹಾಗೆ ಕೆಲವೊಂದಿಷ್ಟು ಮನೆ ಮದ್ದುಗಳು ಅಂತ ಹೇಳಿದ್ರೆ ನವಣೆ ಮತ್ತು ಹುರುಳಿ, ಉದ್ದಿನ ಬೇಳೆ, ಉದ್ದಿನಕಾಳು, ಇವು ಮೂರನ್ನು ಸಮ ಪ್ರಮಾಣದಲ್ಲಿ ಕುಡಿಸಿ ಹಿಟ್ಟಾಕ್ಸಿ ಅದನ್ನು ನೀವು ಗಂಜಿ ಮಾಡಿಕೊಂಡು ಕುಡಿಯೋದ್ರಿಂದ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆ ಸಮಸ್ಯೆ ಕಮ್ಮಿ ಆಗ್ತದೆ. ಈ ಮೂರದರಲ್ಲೂ ಕೂಡ ಉಷ್ಣ ವೀರ್ಯ ಸ್ವಭಾವಗಳು ಹೆಚ್ಚಾಗಿದ್ದಾವೆ, ಹಾಗೂ ಇವು ಶರೀರದ ನರನಾಡಿಗಳ ಒಂದು ಶಕ್ತಿಯನ್ನು ಉತ್ತೇಜನಗೊಳಿಸುವ, ಕ್ರಿಯಾಶೀಲಗೊಳಿಸುವ ಶಕ್ತಿಯನ್ನು ಹೊಂದಿದ್ದಾವೆ ಈ ಧಾನ್ಯಗಳು. ಅದಕ್ಕೆ ಇವುಗಳ ಬಳಕೆಯನ್ನು ಮಾಡೋದ್ರ ಮೂಲಕ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆಯನ್ನು ಕಮ್ಮಿ ಮಾಡಿಕೊಳ್ಬೋದು. ಇನ್ನೊಂದು, ಆಯುರ್ವೇದದ ಔಷಧಿಯನ್ನು ಮನೆಯಲ್ಲೇ ಮಾಡಿಕೊಳ್ಳೋದು ಹೇಗೆ ಅಂದರೆ, ಒಂದು 100 ಗ್ರಾಮು ಅಶ್ವಗಂಧ ಚೂರ್ಣ ತೆಗೆದುಕೊಂಡು ಬನ್ನಿ, 100 ಗ್ರಾಮು ಶತಾವರಿ ಚೂರ್ಣವನ್ನು ತೆಗೆದುಕೊಂಡು ಬನ್ನಿ, 100 ಗ್ರಾಮು ಜ್ಯೇಷ್ಠ ಮಧುವಿನ ಚೂರ್ಣವನ್ನು ತೆಗೆದುಕೊಂಡು ಬನ್ನಿ. ಈ ಮೂರನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಅವುಗಳನ್ನು ಏನು ಮಾಡಬೇಕು, ಬೆಳಗ್ಗೆ ಸಂಜೆ ಒಂದೊಂದು ಚಮಚ ನೀವು ಏನು ಮಾಡಬೇಕಂದ್ರೆ ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಸುಸ್ತು, ನಿಶಕ್ತಿ ಕಮ್ಮಿ ಆಗುತ್ತೆ. ತೆಳ್ಳಗಿರೋರು ತುಪ್ಪ, ಹಸುವಿನ ತುಪ್ಪದೊಂದಿಗೆ ಸೇವನೆ ಮಾಡ್ಬೋದು. ದಪ್ಪ ಇರತಕ್ಕಂಥವ್ರು ಜೇನಿನೊಂದಿಗೆ ಸೇವನೆಯನ್ನು ಮಾಡಬಹುದು. ಇದಿಷ್ಟು ಸುಸ್ತು, ನಿಶಕ್ತಿಯನ್ನು ಕಮ್ಮಿ ಮಾಡತಕ್ಕಂಥ ಒಂದು ಆಯುರ್ವೇದದ ಒಂದು ಉಪಚಾರ. ಮನೆ ಮದ್ದು ಹೇಳದೆ ಯೋಗದ ಉಪಯೋಗವನ್ನು ಹೇಳದೆ, ಯೋಗದ ಒಂದು ಮೂಲಕ ನಿಮ್ಮ ಸುಸ್ತು, ನಿಶಕ್ತಿಯನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೇಳದೆ, ಆಯುರ್ವೇದ ಒಂದು ಉಪಚಾರವನ್ನು ಹೇಳದೆ, ಇವಿಷ್ಟೆಲ್ಲವನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು, ನಿಮಗೆ ಏನು ಅನುಕೂಲ ಆಗುತ್ತೆ ಅಷ್ಟು ಇದರ ಉಪಯೋಗವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ನರಗಳ ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡಿಕೊಳ್ಬೋದು. ಆಮೇಲೆ ಬಿಸಿಲೇ ಇಲ್ಲ ಶರೀರಕ್ಕೆ, ವಿಟಮಿನ್ ಡಿ ಕೊರತೆಯಿಂದನೂ ಕೂಡ ಸುಸ್ತು, ನಿಶಕ್ತಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ ಬಿಸಿಲಲ್ಲಿ ವಾಕ್ ಮಾಡ್ತಕ್ಕಂಥ ಒಂದು ರೂಢಿಯನ್ನು ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಚಾರವನ್ನು ಎಲ್ಲರಿಗೂ ಹರಡೋದು ನಮ್ಮ ಕರ್ತವ್ಯ. ಕರ್ನಾಟಕವನ್ನು ಮತ್ತೆ ಆರೋಗ್ಯವಂತ ಕರ್ನಾಟಕ, ಆಧ್ಯಾತ್ಮಿಕ ಕರ್ನಾಟಕವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ನಾವು ಈ ಒಂದು ಕಾಯಕವನ್ನು ಮಾಡ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರದ ಅಗತ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಪಂಚಕರ್ಮ ಯೋಗದ ತರಬೇತಿಯನ್ನು ತಾವು ಕಲಿಬೇಕು ಅಂದರೆ ನಮ್ಮ ಆಶ್ರಮದಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ. SSLC PUC ಆಗಿರೋ ಹುಡುಗರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಲಿಸ್ತೇವೆ. ತುಂಬ ಬಡವರು, ನಿರ್ಗತಿಕರಿದ್ದರೆ ಅವರಿಗೆ ಉಚಿತವಾಗಿಯೂ ಕೂಡ ಹೇಳಿಕೊಡ್ತೇವೆ. ಹಾಗೂ ನಾವು 5-5 ದಿವಸ ಯೋಗ ಶಿಬಿರ ಮಾಡ್ತಿರ್ತೇವೆ. ಹಲವಾರು ಕಾಯಿಲೆಗಳಿಗೆ ಯೋಗ ಜೀವನ ಪದ್ಧತಿಯನ್ನೆಲ್ಲ ಹೇಳಿಕೊಡ್ತೇವೆ. ಅದಕ್ಕೆ BP, ಶುಗರು, ಥೈರಾಯ್ಡು ಇಂಥ ಸಂಧಿವಾತ ಸಮಸ್ಯೆ ಇರೋರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಜೀವನಪರ್ಯಂತ ಔಷಧಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಒದ್ದಾಡ್ತಿರ್ತಾರೆ. ಅಂಥವ್ರು ಈ ಶಿಬಿರಗಳಿಗೆ ಭಾಗವಹಿಸಿದರೆ ನಾವು ಹೇಳಿಕೊಡುವ ಜೀವನ ಕ್ರಮ, ಯೋಗ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಆ ಒಂದು ಸಮಸ್ಯೆಗಳಿಂದ ಹೊರಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣಾರ್ಥಿ.